बीएसवाई शेट्टर नडुवे वाग्युद्ध जोरागि नडीता इदे सोल्से नान सोलिस्तीनि शेट्टर अवरन्न अंत हेळिद्रु बीएस यडियूरप्प अवरु ಈಗ ಶೆಟ್ಟರ್ ಅವರು ಯಡಿಯೂರಪ್ಪ ಅವರಿಗೆ ಸವಾಲ್ ಹಾಕಿದ್ದಾರೆ ನೇರವಾಗಿ ಯುದ್ಧಕ್ಕೆ ಬರೋದಾದ್ರೆ ನೀವೇ ಬನ್ನಿ ಡಿವೈಡ್ ಅಂಡ್ ರೂಲ್ ಮಾಡಬೇಡಿ ಕೆಲ ಲಿಂಗಾಯಿತ ಲೀಡರ್ ಗಳನ್ನು ನನ್ನ ಮೇಲೆ ಚೂಬಿಟ್ಟಿದ್ದಾರೆ ಬಿಎಸ್ವೈ ಗೆ ಶೆಟ್ಟರ್ ಸವಾಲ್ ಹಾಕಿದ್ದಾರೆ ಶೆಟ್ಟರ್ ಅವರನ್ನ ಸೋಲಿಸ್ತೀನಿ ಅಂತ ಹೇಳಿ ಸವಾಲ್ ಹಾಕಿದ್ರು ಯಡಿಯೂರಪ್ಪ ಅವರು ಈಗ ಯಡಿಯೂರಪ್ಪ ಅವರಿಗೆ ಶೆಟ್ಟರ್ ಅವರು ಸವಾಲ್ ಹಾಕಿದ್ದಾರೆ ಕರ್ನಾಟಕ ಕುರುಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಆರೋಪ ಪ್ರತ್ಯಾರೋಪಗಳು ಸವಾಲುಗಳು ಚರ್ಚೆಗಳು ಬಹಳ ಜೋರಾಗ್ತಾ ಇದೆ ನೋಡಿ ಬಿಎಸ್ ಯಡಿಯೂರಪ್ಪ ಹಾಗೆ ಶೆಟ್ಟರ್ ಅವರ ನಡುವೆ ವಾಗ್ಯುದ್ಧ ಜೋರಾಗ್ತಾ ಇದೆ ಸೋಲ್ಸೆ ಸೋಲಿಸ್ತೀನಿ ಅಂತ ಶಪಥ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು ಶೆಟ್ಟರ್ ಅವರನ್ನ ಈಗ ಬಿಎಸ್ ಯಡಿಯೂರಪ್ಪ ಅವರಿಗೇನೆ ಶೆಟ್ಟರ್ ಅವರು ಸವಾಲ್ ಹಾಕಿದ್ದಾರೆ ಯಡಿಯೂರಪ್ಪ ಅವರೇ ನೇರವಾಗಿ ಯುದ್ಧಕ್ಕೆ ಬರೋದಾದ್ರೆ ನೀವೇ ಬನ್ನಿ ಡಿವೈಡ್ ಅಂಡ್ ರೂಲ್ ಅನ್ನು ಮಾಡಲೇಬೇಡಿ ಅಂದ್ರೆ ಕೆಲ ಲಿಂಗಾಯಿತ ಲೀಡರ್ ಗಳನ್ನು ನನ್ನ ಮೇಲೆ ಚೂಬಿಟ್ಟಿದ್ದಾರೆ ಬಿಎಸ್ವೈ ಅವರನ್ನು ಮುಂದಿಟ್ಕೊಂಡು ನನ್ನ ವಿರುದ್ಧ ದಾಳಿ ನಡೆಯತಾ ಇದೆ ಬಿಎಸ್ವೈ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ನನ್ನ ಮೇಲೆ ಗುಂಡು ಹಾರಿಸ್ತಾ ಇದ್ದಾರೆ ಬಿಎಸ್ವೈ ಬೈಗುಳವೇ ನನಗೆ ಆಶೀರ್ವಾದ ಬಿಜೆಪಿ ಯಲ್ಲಿ ನೈತಿಕತೆ ಈಗ ಎಲ್ಲಿ ಉಳಿದಿದೆ ಎಲ್ಲೆಲ್ಲಿಂದಲೋ ತಂದು ಸೇರಿಸಿಕೊಳ್ತಾ ಇಲ್ವೇ ಬಿಜೆಪಿ ಲೂ ಕೂಡ ಸಿಡಿ ಭಯದಲ್ಲಿ ಸಚಿವರೇ ಕೋರ್ಟ್ ಗೆ ಹೋಗಿಲ್ವೇ ಹಾಗಾದ್ರೆ ಕೆಲ ಲೀಡರ್ಸ್ ಅನ್ನು ಸೇರಿಸಿ ಲಿಂಗಾಯಿತರ ಸಭೆ ಅಂದಿದ್ದಾರೆ ಲಿಂಗಾಯಿತ ಸಮುದಾಯ ನನ್ನ ಪರ ಈಗಲೂ ಕೂಡ ಇದೆ ಬಿಎಸ್ವೈ ಲಿಂಗಾಯಿತ ಸಭೆಗೆ ಟಾಂಗ್ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಇವತ್ತು ಯಡಿಯೂರಪ್ಪ ಅವರು ಶಪಥ ಮಾಡಿದ್ರು ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸೇ ಸೋಲಿಸ್ತೀನಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಅಲ್ಲಿ ಅಂತ ಹೇಳಿ ಈಗ ಬಿಎಸ್ ಯಡಿಯೂರಪ್ಪ ಅವರಿಗೇನೆ ಜಗದೀಶ್ ಶೆಟ್ಟರ್ ಅವರು ಸವಾಲ್ ಹಾಕಿದ್ದಾರೆ ಮಾತಾಡಿದ್ದಾರೆ ಯಡಿಯೂರಪ್ಪ ಅವರ ಹೇಳಿಕೆಗೆ ಏನ್ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಕೆಲವು ಮಂತ್ರಿಗಳು ಟಿಕೆಟ್ ಕೊಟ್ಟಿರಲಿಲ್ಲ ಸಿಡಿ ಕೆಸಿ ಸಿಡಿ ಸಲುವಾಗಿ ಸ್ಟೇ ತಗೊಂಡರು ಕೋರ್ಟ್ ನಲ್ಲಿ ಇವತ್ತು ಯಾರು ಹಿಂದೆ ವಿರೋಧ ಮಾಡ್ಕೊಂಡು ಬಂದ್ರು ಅವರೆಲ್ಲ ನೀವು ಆಪರೇಷನ್ ಕಮಲ್ ಮಾಡಿ ಸೇರಿಸಿಕೊಂಡಿರಲಿಲ್ಲ ಮತ್ತೆ ಅದೇನು ಉಳಿದೇನೋ ನೈತಿಕತೆ ಹೇಳಾಕ ತತ್ವದ ಬಗ್ಗೆ ನೈತಿಕತೆ ಇದೆ ನಿಮಗೆ ಅವರು ನೇರವಾಗಿ ನಮ್ಮನ್ನು ಟೀಕಾ ಮಾಡಲಾರ್ದನೆ ಇವತ್ತು ಬೇರೆಯವ್ರ ಮುಖಾಂತರ ಟೀಕೆ ಮಾಡಿಸೋದು ಇದು ಸರಿಯಲ್ಲ ನೇರವಾಗಿ ಯುದ್ಧಕ್ಕೆ ಬರೋದು ನೀವೇ ಬನ್ನಿ ಯಾಕೆ ಇದು ಮಾಡ್ತೀರಿ ಅನ್ನುವಂಥ ಪ್ರಶ್ನೆ ಕೇಳ್ತೀನಿ ಮತ್ತು ಈಗೇನು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಟ್ಟು ಹೋದ ಬಗ್ಗೆ ಮತ್ತೊಂದು ಇದರಲ್ಲಿ ಅರ್ಥನೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭ ಹೇಳ್ತೇನೆ ಡಿವೈಡ್ ಆ್ಯಂಡ್ ರೂಲ್ ಅಂತಂದ್ರೆ ಏನು ಲಿಂಗಾಯತ ನಾಯಕರ ಮತ್ತೊಬ್ಬ ಲಿಂಗಾಯತ ನಾಯಕರ ಟೀಕೆ ಮಾಡೋದು ತಾವು ಸೇಫ್ ಆಗಿರೋದು ಇಷ್ಟೇ ಇದು ಬೇರೆ ಇಲ್ಲ ನೋಡ್ರಿ ಒಂದು 50 ಜನನೋ 60 ಜನನೋ ಹೋಗಿ ಲಿಂಗಾಯತ ಸಭೆ ಮಾಡಿದ್ರೆ ಇಡೀ ಸಮುದಾಯ ಸಮುದಾಯದ ಸಭೆ ಆಗುವುದಿಲ್ಲ ಅಂತ ತಿಳ್ಕೊಂಬಿಡಿ ಇವತ್ತು ಕೆಲವು ಮಂತ್ರಿಗಳು ಟಿಕೆಟ್ ಕೊಟ್ಟಿರಲಿಲ್ಲ ಸಿಡಿ ಕೆಸಿ ಸಿಡಿ ಸಲುವಾಗಿ ಸ್ಟೇ ತಗೊಂಡರು ಕೋರ್ಟ್ ನಲ್ಲಿ ಇವತ್ತು ಯಾರು ಹಿಂದೆ ವಿರೋಧ ಮಾಡ್ಕೊಂಡು ಬಂದ್ರು ಅವರೆಲ್ಲ ನೀವು ಆಪರೇಷನ್ ಕಮಲ್ ಮಾಡಿ ಸೇರಿಸಿಕೊಂಡಿರಲಿಲ್ಲ ಮತ್ತೆ ಅದೇನು ಉಳಿದೇನೋ ನೈತಿಕತೆ ಹೇಳಾಕ ತತ್ವದ ಬಗ್ಗೆ ನೈತಿಕತೆ ಇದೆ ನಿಮಗೆ ಅವರು ನೇರವಾಗಿ ನಮ್ಮನ್ನು ಟೀಕಾ ಮಾಡಲಾರ್ದನೆ
ಇವತ್ತು ಬೇರೆಯವರ ಮುಖಾಂತರ ಟೀಕೆ ಮಾಡಿಸೋದು ಇದು ಸರಿಯಲ್ಲ ನೇರವಾಗಿ ಯುದ್ಧಕ್ಕೆ ಬರೋದು ನೀವೇ ಬನ್ನಿ ಯಾಕೆ ಇದು ಮಾಡ್ತೀರಿ ಅನ್ನುವಂತ ಪ್ರಶ್ನೆ ಕೇಳ್ತೀನಿ ಮತ್ತು ಈಗೇನು ಇದರ ಬಗ್ಗೆ ಮಾತಾಡ್ತಾರೆ ಬಿಟ್ಟು ಹೋದ ಬಗ್ಗೆ ಮತ್ತೊಂದು ಇದರಲ್ಲಿ ಅರ್ಥನೇ ಇಲ್ಲ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭ ಹೇಳ್ತೇನೆ ಡಿವೈಡ್ ಅಂಡ್ ರೂಲ್ ಅಂತಂದ್ರೆ ಏನು ಲಿಂಗಾಯತ ನಾಯಕರ ಮತ್ತೊಬ್ಬ ಲಿಂಗಾಯತ ನಾಯಕರ ಟೀಕೆ ಮಾಡೋದು ತಾವು ಸೇಫ್ ಆಗಿರೋದು ಇಷ್ಟೇ ಇದು ಬೇರೆ ಇಲ್ಲ ನೋಡ್ರಿ ಒಂದು 50 ಜನನೋ 60 ಜನನೋ ಹೋಗಿ ಲಿಂಗಾಯತ ಸಭೆ ಮಾಡಿದ್ರೆ ಇಡೀ ಸಮುದಾಯ ಸಭೆ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಡಿ